ಕಾಂತಾರ ಸಿನಿಮಾ ಬರೀ ಕನ್ನಡದಲ್ಲೇ ಅಲ್ಲ, ತೆಲುಗು, ತಮಿಳು, ಹಿಂದಿ ಹಾಗೂ ಮಲಯಾಳಂ ಎಲ್ಲಾ ಭಾಷೆಯಲ್ಲೂ ಕೂಡ ಸೂಪರ್ ಡೂಪರ್ ಹಿಟ್ ಆಗಿದ್ದು ಗೊತ್ತೇ ಇದೆ. ತೆಲುಗಲ್ಲಿ ಅಲ್ಲು ಅರ್ಜುನ್ ಅವರ ತಂದೆ ಅಲ್ಲು ಅರವಿಂದ್ ಅವರು ಆ ಸಿನಿಮಾವನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ರು, ಕಾಂತಾರ ಸಿನಿಮಾವನ್ನ ತೆಲಂಗಾಣ ಮತ್ತೆ ಆಂಧ್ರದಲ್ಲಿ. ಅಲ್ಲೂ ಕೂಡ ಹ್ಯೂಜ್ ಸಕ್ಸಸ್ ಆಗಿದೆ. ಕೇವಲ 2 ಕೋಟಿ ರೂಪಾಯಿ ತಗೊಂಡವರು ಸುಮಾರು 25ಕ್ಕೂ ಹೆಚ್ಚು ಕೋಟಿ ಬಿಸ್ನೆಸ್ ಅನ್ನ ಮಾಡಿದ್ದಾರೆ ಕೇವಲ 4ನೇ ದಿನದಲ್ಲಿ. ಈ ಒಂದು ಖುಷಿಯಲ್ಲಿ ಅವರು ಮತ್ತೊಂದು ಬಿಗ್ ಪ್ರಾಜೆಕ್ಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಅದೇನಪ್ಪಾ ಅಂದ್ರೆ ರಿಷಬ್ ಶೆಟ್ಟಿ ಜೊತೆ ಅಲ್ಲು ಅರವಿಂದ್ ಅವರು ಗೀತಾ ಆರ್ಟ್ಸ್ ಅಡಿಯಲ್ಲಿ ತೆಲುಗು ಮತ್ತೆ ಕನ್ನಡ ಸಿನಿಮಾವನ್ನ ಮಾಡ್ತೀವಿ ಅಂತ ಒಂದು ಬಿಗ್ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ ಈ ನಡುವೆ ಕೆಲವೊಂದಿಷ್ಟು ಟ್ವಿಟರ್ ನಲ್ಲಿ ಕಮೆಂಟ್ಗಳು ಬರ್ತಾ ಇತ್ತು, ರಿಷಬ್ ಶೆಟ್ಟಿ ಕೂಡ ಕನ್ನಡ ಸಿನಿಮಾ ಇಂಡಸ್ಟ್ರಿಯನ್ನ ಬಿಟ್ಟು ತೆಲುಗು ಸಿನಿಮಾ ಇಂಡಸ್ಟ್ರಿಗೆ ಹೋದ್ರು ಅನ್ನೋ ಒಂದು ಕಮೆಂಟ್ಸ್ ಎಲ್ಲ ತುಂಬಾ ಜಾಸ್ತಿನೇ ಬರ್ತಾ ಇತ್ತು ಟ್ವಿಟರ್ ನಲ್ಲಿ. ಸೊ ಈ ಎಲ್ಲ ಒಂದು ಕಾಮೆಂಟ್ಸ್ಗೆ ಕೊನೆಗೂ ಸ್ವತಃ ರಿಷಬ್ ಶೆಟ್ಟಿ ಅವರೇ ಉತ್ತರವನ್ನ ಕೊಟ್ಟಿದ್ದಾರೆ. ಅದು ಸಖತ್ ಎಪಿಕ್ ಆನ್ಸರ್ ಅದು ಯಾರೋ ಒಬ್ರು. ಸೊ ರಿಷಬ್ ಶೆಟ್ಟಿ ಆಲ್ಸೋ ಲಿವಿಂಗ್ ಕನ್ನಡ ಇಂಡಸ್ಟ್ರಿ ಓಕೆ ಅನ್ನೋ ಒಂದು ಕಾಮೆಂಟ್ ಅನ್ನ ಮಾಡಿದ್ರು. ಅದಕ್ಕೆ ರಿಷಬ್ ಶೆಟ್ಟಿ ಚಾನ್ಸೇ ಇಲ್ಲ, ನೋ ವೇ ಅನ್ನೋ ಒಂದು ಎಪಿಕ್ ರಿಪ್ಲೈ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ನನ್ನ ಸಿನಿಮಾ ಕಾಂತಾರ ಸಿನಿಮಾ ಎಷ್ಟೇ ದೊಡ್ಡ ಸಕ್ಸಸ್ ಆದರೂ ಕೂಡ, ಅಥವಾ ನಾನು ಬೇರೆ ಸಿನಿಮಾ ಪ್ರೊಡಕ್ಷನ್ ಹೌಸ್ ಜೊತೆ ಸಿನಿಮಾ ಮಾಡಿದ್ರು ಕೂಡ ಕನ್ನಡ ಸಿನಿಮಾಗಳನ್ನ ಬಿಡಲ್ಲ, ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇರ್ತೀನಿ ಅನ್ನೋ ಒಂದು ಮಾತನ್ನ ರಿಷಬ್ ಶೆಟ್ಟಿ ತಮ್ಮದೇ ಶೈಲಿಯಲ್ಲಿ ಚಾನ್ಸೇ ಇಲ್ಲ ನೋ ವೇ ಅನ್ನೋ ಒಂದು ಟ್ವೀಟ್ ಅನ್ನ ಮಾಡಿ ಆಂಧ್ರ ಬಾಕ್ಸ್ ಆಫೀಸ್ ಅನ್ನೋ ಒಂದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಇತ್ತು ಅವರ ಒಂದು ವೆಬ್ಸೈಟು, ಅದಕ್ಕೆ ರಿಪ್ಲೈ ಅನ್ನ ಮಾಡಿದರೆ ಸಖತ್ತು ವೈರಲ್ ಆಗ್ತಾ ಇದೆ ಈಗ ಸದ್ಯ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕನ್ನಡ ಸಿನಿ ಪ್ರೇಕ್ಷಕರು ರಿಷಬ್ ಶೆಟ್ಟಿ ಅವರ ಈ ಒಂದು ರಿಪ್ಲೈ ಏನಿತ್ತು ಚಾನ್ಸೇ ಇಲ್ಲ ನೋ ವೇ ಅನ್ನೋದನ್ನ ತಮ್ಮ ಎಲ್ಲ ಸ್ಟೇಟಸಲ್ಲಿ ಹಾಕ್ಕೊಂಡು ರಿಷಬ್ ಶೆಟ್ಟಿ ಕನ್ನಡದ ಹೆಮ್ಮೆ ಅನ್ನೋ ಒಂದು ರೀತಿಯಾಗಿ ಅವರನ್ನ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಏನೇ ಆಗಲಿ ಕಾಂತಾರ ಸಿನಿಮಾ ಇಡೀ ಭಾರತೀಯದಲ್ಲಿ ಅತಿ ಹೆಚ್ಚು ಸೌಂಡ್ ಮಾಡ್ತಿರ್ತಕ್ಕಂಥ ಕನ್ನಡ ಸಿನಿಮಾ. ಇವತ್ತು ರಿಷಬ್ ಶೆಟ್ಟಿಗೆ ಬೇರೆ ಬೇರೆ ಭಾಷೆಗಳಿಂದ ಆಫರ್ ಬರ್ತಾ ಇದ್ದಾವೆ. ಅಲ್ಲು ಅರವಿಂದ್ ಅವರು ಈಗಾಗಲೇ ತೆಲುಗು ಮತ್ತು ಕನ್ನಡ ಸಿನಿಮಾವನ್ನು ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ಇಷ್ಟಾದರೂ ಕೂಡ ನಾನು ಕನ್ನಡದಲ್ಲೇ ಇರ್ತೀನಿ, ಕನ್ನಡ ಬಿಟ್ಟು ಹೋಗಲ್ಲ ಅನ್ನೋ ಒಂದು ಮಾತನ್ನು ಆಡಿ ಕನ್ನಡಿಗರ ಪರವಾಗಿ ನಾನು ಕನ್ನಡಿಗರ ಹೆಮ್ಮೆ ಅನ್ನೋದನ್ನು ರಿಷಬ್ ಶೆಟ್ಟಿ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ.